ಸಂತ್ರೊಬ್ಬರು 10ನೇ ಶತಮಾನದಲ್ಲಿ ಸೌದಿ ಅರೇಬಿಯಾದಿಂದ ಕಾಫಿ ಬೀಜನ ತಂದು ಫಸ್ಟ್ಗೆ ಕಾಫಿನ ಸ್ಟಾರ್ಟ್ ಮಾಡಿದರು. ಹಾಯ್ ಮಾಡಿ, ಹಾಯ್. ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ನೋಡಿ, ಕಾಣ್ತಿದೆ ಇಲ್ಲಿ ನೀಲ ಕುರುಂಜಿ ಹೂ ನೋಡಿ, ಲೀಚ್ ಕಚ್ಚಿದೆ ಇವನಿಗೆ ಆಲ್ರೆಡಿ. ಹಾಯ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅಪ್ಸ್ ಅಂಡ್ ಡೌನ್ಸ್. ನಾವು ಇವಾಗ ಸುಪ್ರೀಂ ರೆಸಿಡೆನ್ಸಿಯಲ್ಲಿ ಇದ್ದೇವೆ. ನೋಡ್ಬೋದು ರೂಮ್ ಅನ್ನ ಹೆಂಗಿದೆ ಅಂತ. 3-bed room ಇದು. ಇದು ಎಲ್ಲಿರೋದು ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ಗೆ ಸಮೀಪದಲ್ಲೇ ಇದೆ. ಇದು ಇವಾಗ ಬಸ್ ಸ್ಟ್ಯಾಂಡ್ ಇದೆ, ಒಂದು 300 meters ದೂರದಲ್ಲಿರೋದು. ನೋಡಿ ರೂಮ್ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ರೂಮ್ದು ಲೊಕೇಶನ್ದು. ಇವಾಗ ನೋಡಬೇಕು, ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು. ಸರಿ, ನೋಡೋಣ ಮುಂದೆ. ಏನಂತ ಅದು ಫ್ರೆಂಡ್ ಒಬ್ಬ ಬಂದಿದ್ದಾನೆ, ಏನೋ ಪ್ಲಾನ್ ಮಾಡ್ತಿದ್ದಾರೆ, ನೋಡ್ಬೇಕೇನಾಗತ್ತಂತ. ಆ್ಯಕ್ಚುಲಿ ಇರೋದು ಅವನದು ತಂಗಿ ಮದುವೆಗೆ ಬಂದಿರೋದು, ನಾವಿಲ್ಲಿ ನಾಳೆ ಮದುವೆ ಇರೋದು, ಇವತ್ತು ತಡ ಪ್ಲಾನ್ ಮಾಡ್ಕೊಂಡಿದ್ದೇವೆ ಇಲ್ಲಿ. ನೋಡೋಣ ಏನಾಗುತ್ತೆ. ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲಲ್ಲಿದ್ದೇವೆ. ನಿಮಗೆ ಒಳ್ಳೆ ಬೆಣ್ಣೆ ದೋಸೆ, ಈರುಳ್ಳಿ ದೋಸೆ ಎಲ್ಲ ಸಿಗುತ್ತೆ. ನೋಡ್ಬೋದು ನೀವು ವೀಡಿಯೋದಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತಾನೆ ಲೊಕೇಶನ್ದು. ಇಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಕಾಲೇಜ್ ಪಕ್ಕನೇ ಇದೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ನೋಡಿ. ಬನ್ನಿ, ದತ್ತಪೀಠಕ್ಕೆ ಹೋಗ್ತಿದ್ದೇವೆ. ಅಲ್ಲಿಗೆ ಕ್ಯಾಮರಾ ಬಿಡಲ್ಲ, ಇಲ್ಲಿ ರಿಸ್ಕ್ ತಗೊಂಡು ನಮ್ಮ ವ್ಯೂವರ್ಸ್ಗಾಗಿ ನೋಡ್ಕೊಂತಾರ. ಕಡೆ ಮೇಲ್ಗಡೆ ಅಲ್ಲಿ ಝಡ್ ಪಾಯಿಂಟ್ ಕಾಣ್ತಿದೆ, ಝಡ್ ಪಾಯಿಂಟ್ ಅಲ್ಲಿ ಇರ್ತದೆ. ಈ ಕಡೆ ಮಾಣಿಕ್ಯದಾರ ಬೆಟ್ಟ ಈ ಕಡೆ. ಬಾಬಾ ಬುಡನ್ಗಿರಿಲಿ ಸಂತೊಬ್ಬರು 10ನೇ ಶತಮಾನದಲ್ಲಿ ಸೌದಿ ಅರೇಬಿಯಾದಿಂದ ಕಾಫಿ ಬೀಜನ ತಂದು ಫಸ್ಟ್ಗೆ ಕಾಫಿನ ಸ್ಟಾರ್ಟ್ ಮಾಡಿದರು. ಅದಕ್ಕೆ ಕಾಫಿಯಲ್ಲಿ ಅರೇಬಿಕಾ ಅಂತ ಒಂದು ಬ್ರ್ಯಾಂಡ್ ಇರೋದು, ಹೌದಲ್ಲ ಗುರು? ಹಾಂ ಹೌದೌದು. ಸಣ್ಣ ಗುರು ಕೈ ತಿಂತೀಯಾ? ಫಸ್ಟ್ ಹೋಗ್ಬಾರ ಒಳಗೆ. ಇದು ಧಾರ್ಮಿಕ ಭಾವೈಕ್ಯದ ಸ್ಥಳ, ಹಿಂದೂ ಮತ್ತು ಮುಸ್ಲಿಮ್ ಅಂತ ಇಬ್ಬರಿಗೂ ಇದೆ. ಈ ಕಡೆ ಮುಸ್ಲಿಮ್ ಸಮುದಾಯ ಇದ್ದು, ಈ ಕಡೆ ಹಿಂದೂ ಸಮುದಾಯ ಇದ್ದು. ಅಲ್ಲ ಗುರು, ದತ್ತಪೀಠದಲ್ಲಿ ದೇವರ ದರ್ಶನ ಮಾಡಿಕೊಂಡು ಮಾಣಿಕ್ಯದಾರ ಬೆಟ್ಟಕ್ಕೆ ಹೊರಟ್ವಿ. ಆನ್ ದ ವೇ ನಿಮಗೆ ಚಂದ್ರದ್ರೋಣ ಲೇಕ್ ಸಿಗುತ್ತೆ. ಲೇಕ್ ಇವತ್ತು ತುಂಬಾನೇ ಚೆನ್ನಾಗಿದೆ.
ಮಾಣಿಕ್ಯಧಾರ ವ್ಯೂ ಪಾಯಿಂಟಲ್ಲಿ ಇದ್ದೇವೆ, ಹೋಗ್ತಿದ್ರು ಕೆಳಗಡೆ. ಆ ಕಡೆ ಕಾಣ್ತಿರೋದು ದೇವಿರಮ್ಮ ಬೆಟ್ಟ. ಕೆಳಗಡೆ ಹೋಗ್ತಿದ್ದೇವೆ. ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ. ಹಾಯ್, ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಹಾಯ್ ಮಾಡಿ. ಕೆಳಗಡೆ ಹೋಗ್ತಿದ್ದಾರೆ, ಮೇಲೆ ಬರಲ್ಲ. ಕೆಳಗಡೆ ಹೋಗ್ತಿದ್ದಾರೆ. ಹಾ, ನೀಲ ಕುರುಂಜಿ, ನೀಲ ಕುರುಂಜಿ, ನೀಲ್ ಕುರುಂಜಿ ನೋಡಿ ಕಾಣ್ತಿದೆ ಇಲ್ಲಿ. ನೀಲ್ ನೀಲ ಕುರುಂಜಿ ಹೂ ಎಲ್ಲ ಇದಾಗಿದೆ ಅದರದ್ದು. ಎರಡು ವರ್ಷಕ್ಕೆ ಒಂದ್ ಸರ್ತಿ ಅರಳತ್ತೆ, ನಾಳೆ ಇನ್ನೊಂದೆರಡು ವರ್ಷಕ್ಕೆ ಮದುವೆಯಾಗಿ 10 ವರ್ಷದ ಮಗ ಬಂದಾಗ ಮತ್ತೆ ಅರಳತ್ತೆ. ನೀಡಿ ನೀಡಿ, ಕೆಳಗೋಗ. ನೋಡಿ, ನಮ್ಮ ಇವೆಂಟ್ ಮ್ಯಾನೇಜರ್, ಇವೆಂಟ್ ಮ್ಯಾನೇಜರ್ ಇಲ್ಲಿದ್ದಾರೆ, ಇಲ್ಲಿದ್ದಾರೆ. ಇವೆಂಟ್ ಪ್ಲಾನ್ ಏನಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವ್ರು ನಮ್ಮ ಫುಡ್ ಮ್ಯಾನೇಜರ್, ಇಲ್ಲಿದ್ದಾರೆ. ಫುಡ್ ಮ್ಯಾನೇಜರ್, ಫುಡ್ ಮ್ಯಾನೇಜರ್, ಫುಡ್ ಡಿಪಾರ್ಟ್ಮೆಂಟ್ ಹಿರಿಯರು. ನಮ್ಮ ಇಲ್ಲಿ ಫೈನಾನ್ಷಿಯಲ್, ಇದು ಫೈನಾನ್ಷಿಯಲ್. ನಡೀರಿ ನಡೀರಿ, ಮುಂದೋಗ. ಇಲ್ಲಿ ರೂಟ್ ಮ್ಯಾಪ್ ಹಾಕಿ ಬಂದಿದ್ದು ದೇವಿರಮ್ಮ ಬೆಟ್ಟಕ್ಕೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇದು ಮಾಣಿಕ್ಯಧಾರ ಅಂತ. ಎಲ್ಲೋ ಕೆಳಗೆ ಹೋಗ್ತಿದ್ದೆ, ಎಲ್ಲಿ ಹೋಗ್ತಿದ್ದೆ ಅಂತ ಗೊತ್ತಿಲ್ಲ. ಓಕೆ, ಚೂರ್ ಜಾಗ್ರತೆ ನೋಡಿ, ಇಷ್ಟು ಕೆಳಗೆ ಬಂದಿದೆ. ರೈತರ ಇಲ್ಲಿ ನೋಡು, ಇವರೇ ನೋಡಿ, ಅಜ್ಜಿ ತೀರೋಗಿದ್ದಾರೆ ಅಂತ ಲೀವ್ ತೊಗೊಂಡು ಬಂದಿದ್ದಾರೆ. ನಾಳೆ ಇವ್ರು ಟಿ ಎಲ್ ನೋಡಿದ್ರೆ ಅಷ್ಟೇ ಕತೆ. ಗುರು ಕೇಳಿಸತ್ತಲ್ಲ, ಮಾತಾಡಿದ್ದ ಹಾಕಿದ್ನಲ್ಲ ಇವ್ರು ಟಿ ಎಲ್. ಟಿ ಎಲ್ ಇಲ್ವಲ್ಲ ಅವ್ರಿಗೆ. ಏ, ಎಲ್ಲಿ ಹೋಗೋದಾ? ಬಾ, ಹೋಗುವ ಮೇಲೆ. ನೋಡಿ, ಲೀಚ್ ಕಚ್ಚಿದೆ ಇವ್ನಿಗ್ ಆಲ್ರೆಡಿ, ಬ್ಲಡ್ ಬಂದು ಗೊತ್ತೇ ಇಲ್ಲ ಕಚ್ಚಿದೆ ಇವನಿಗೆ. ಹುಷಾರಾಗಿ ಬರ್ಬೇಕಿಲ್ಲ. ನನಗೆ ಗುರು ಇಟ್ಟು ಒಂದೇ ಕಾಲಲ್ಲಿರೋದು ನೋಡು, ಸೈಕಲಾಜಿಕಲಿ ವೀಕ್ ಅದ ಯಾರು. ಅವನಿಗೆ ಕಚ್ಚಲ್ಲ ಹೇಳಪ್ಪ, ಗುರು ಕಚ್ಚಲ್ಲ, ಅದೇ ಕೊಟ್ಟೋಗುತ್ತೆ. ತುಂಬಿಸ್ಕೊ ಬಂದು ಇವನಿಗೆ ಅದು ಬ್ಲಡ್ ನಿಲ್ಬೇಕಂದ್ರೆ ಇದು ಸ್ಯಾನಿಟೈಸರ್ ಹತ್ರ ಇದೆಯಾ? ಇದ್ದಾರ್ಬೋದು ಬಿಡಿ, ಮಿಕ್ಸು ಅಲ್ಲಿ ಸಿಗತ್ತೆ. ಅಲ್ಲಿ ಅಂಗಡಿಗಳಿದಾವೆ, ನೋಡುವ. ಬ್ಲಡ್ ನಿಲ್ಲ ನಿಲ್ಲ ಇಲ್ಲ ಇಲ್ಲ ಎಕ್ಸ್ಪೀರಿಯನ್ಸ್ ಇದೊಂದು ಕೇಳು. ಸುಣ್ಣೇನಾ, ಸುಣ್ಣೇನಾ ಅದು ಯಾವಾಗ ಬಿಡಲ್ಲ ಬಿಡಲ್ಲ ಅಲ್ಲಿ ಕೇಳಿದ್ರೆ ಇವನು ಗುರು ಕೋಣ. ಅದು ಬಿಡ, ಹಂಗೆ ಇರುವ